ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋದಾದರೆ, ಸೊ ರೇಷನ್ ಕಾರ್ಡ್ನಲ್ಲಿ ಹೆಸರು ಮತ್ತು ಫೋಟೋವನ್ನು ಬದಲಾವಣೆ ಮಾಡಿಕೊಳ್ಳೋದು ಯಾವ ರೀತಿ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಫೋಟೋ ಬೇರೆ ಇರುತ್ತೆ, ರೇಷನ್ ಕಾರ್ಡ್ನಲ್ಲಿಯೂ ಕೂಡ ಫೋಟೋ ಬೇರೆ ಇರುತ್ತೆ. ಸೊ ಅದನ್ನು ಚೇಂಜಸ್ ಮಾಡಿಕೊಳ್ಳೋದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ನಲ್ಲಿ ಬಂದು ಬೀಳಲಿದೆ ಸ್ನೇಹಿತರೆ. ಓಕೆ, ಸೊ ಈಗ ರೇಷನ್ ಕಾರ್ಡ್ನಲ್ಲಿ ನೀವು ಕರೆಕ್ಷನ್ನ ಮಾಡೋಕ್ಕಿಂತ ಮುಂಚಿತವಾಗಿ ನಿಮಗೆ ಸರ್ವರು ಓಪನ್ ಆಗಿರಬೇಕಾಗತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಮಾತ್ರ ನಿಮ್ಮ ಒಂದು ರೇಷನ್ ಕಾರ್ಡ್ನ ಕರೆಕ್ಷನ್ನ ಮಾಡೋದಕ್ಕೆ ಬರುತ್ತೆ ಸ್ನೇಹಿತರೆ. ಓಕೆ, ಬನ್ನಿ ಸ್ನೇಹಿತರೆ, ಈಗ ರೇಷನ್ ಕಾರ್ಡ್ನಲ್ಲಿ ಫೋಟೋ ಮತ್ತು ಹೆಸರು ಬದಲಾವಣೆ ಮಾಡುವುದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಸೊ ಈಗ ನಾನು ವೆಬ್ಸೈಟ್ಗೆ ಬಂದಿದ್ದೀನಿ. ಸೊ ಇಲ್ಲಿ ನಾವು ಕನ್ನಡ ಅಂತ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಓಕೆ, ನಾನು ನೆಕ್ಸ್ಟ್ ಗೋ ಅಂತ ಕೊಡಿ ಸ್ನೇಹಿತರೆ. ನೆಕ್ಸ್ಟು ನಿಮಗೆ ಇಲ್ಲಿ ಪಡಿತರ ಚೀಟಿ ಸಂಖ್ಯೆಯನ್ನು ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ. ಸೊ ನಿಮ್ಮ ಒಂದು ಪಡಿತರ ಚೀಟಿಯ ಸಂಖ್ಯೆಯನ್ನು ಎಂಟ್ರಿ ಮಾಡ್ಕೊಳ್ಳಿ. ಓಕೆನಾ, ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಇಲ್ಲಿ ಮುಂದೆ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೆಲೆಕ್ಟ್ ಮೆಂಬರ್ಸ್ ಅಂತ ಬರುತ್ತೆ. ಸೊ ನೀವು ಸೆಲೆಕ್ಟ್ ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಗೋ ಅಂತ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಫಿಂಗರ್ ಪ್ರಿಂಟ್ ಅಂತ ಬರುತ್ತೆ. ಸೊ ನೆಕ್ಸ್ಟು ಇಲ್ಲಿ ಬಯೋ ಸಿಟಿಜನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದ್ಸರಿ ಬಯೋ ಸಿಟಿಜನ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಬಯೋಮೆಟ್ರಿಕ್ ಕಾರ್ಡಲ್ಲಿ ರೆಡ್ ಲೈಟ್ ಬಂದಿರುತ್ತೆ. ಸೊ ಆಗ ಕಸ್ಟಮರ್ ಫಿಂಗರ್ನ ಇಡೋದಕ್ಕೆ ಹೇಳಿ, ಸೊ ಈ ರೀತಿಯಾಗಿ ಕ್ಯಾಪ್ಚರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಾಣುವಂತಹ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸರಿಯಾಗಿ. ಓಕೆನಾ, ನೆಕ್ಸ್ಟು ನಿಮಗೆ ಇಲ್ಲಿ ಪರಿಶೀಲಿಸಿ ಅಂತ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಸೊ ಅದನ್ನು ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ, ಸೊ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ, ಇಲ್ಲ ಅಂದರೆ ನಿಮಗೆ ಅರ್ಥ ಆಗೋದಿಲ್ಲ. ಓಕೆನಾ, ಓಕೆ, ನಾನು ಇವಾಗ ಕಸ್ಟಮರ್ಸು ಅಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ನೀವು ಬಯೋಮಿಕ್ ಸೆಕಿಜನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನೊಂದ್ಸರಿ ಕ್ಯಾಪ್ಚರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಸೊ ಈಗ ನಾನು ಇನ್ನೊಂದ್ಸರಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ವೆರಿಫಿಕೇಷನ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಎಡಿಟ್ ಆರ್ ಆ್ಯಡ್ ಡಿಲೀಟ್ ಮೆಂಬರ್ಸ್ ಅಂತ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅರ್ಜಿಯನ್ನು ಮುಂದುವರಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ತಾ ಇರ್ಬೋದು ಇಲ್ಲಿ ಸೀಲ ಅಂತ ಇದೆ ಸ್ನೇಹಿತರೆ. ಓಕೆನಾ, ಸೊ ಆಧಾರ್ ಕಾರ್ಡಲ್ಲಿ ಸೀಲ ಫ್ಯಾಕ್ಟ್ರಿಕ್ ಅಂತ ಬಂದಿದೆ. ಸೊ ಅದಂಗೆ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಡೇಟ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮುಂದೆ ಅಂತ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಆಧಾರನ್ನು ಒಪ್ಪಿಗೆ ನೀಡುತ್ತೇನೆ ಅಂತ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಗೋ ಅಂತ ಕೊಡಿ ಸ್ನೇಹಿತರೆ. ನೆಕ್ಸ್ಟು ಇಲ್ಲಿ ಫಿಂಗರ್ ಪ್ರಿಂಟ್ ಆಪ್ಷನ್ ಬರುತ್ತೆ, ಮುಂದೆ ಅಂತ ಕೊಡಿ. ನೆಕ್ಸ್ಟು ಇಲ್ಲಿ ಬಯೋ ಸೆಕಿಜನ್ ಅಂತ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಬಯೋ ಸೆಕಿಜನ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಬಯೋಮೆಟ್ರಿಕ್ ಕಾರ್ಡಲ್ಲಿ ರೆಡ್ ಲೈಟ್ ಬಂದಿರುತ್ತೆ, ಹಾಗೆ ಕಸ್ಟಮರ್ ಫಿಂಗರ್ ಕ್ಯಾಪ್ಚರ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಾ ಇದೆಯಲ್ಲ, ಸೊ ಅದನ್ನು ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ವೆರಿಫಿಕೇಷನ್ ಆಗಿ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಸ್ನಲ್ಲಿ ಏನೋ ಡೀಟೇಲ್ ಇದೆಯಲ್ಲ, ಸೊ ಅದೆಲ್ಲ ಫೆಕ್ಚ್ ಆಗುತ್ತೆ. ನೋಡ್ತಾ ಇರ್ಬೋದು ಸೀಲ್ ಆ್ಯಪ್ ಪ್ರಾಕ್ಟ್ರಿಕ್ ಅಂತ ಆಗಿದೆ, ಫೋಟೋ ಕೂಡ ಅಪ್ಡೇಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಉಳಿಸು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಹೆಸರು ಹಾಗೆ ಫೋಟೋ ಕೂಡ ಚೇಂಜಸ್ ಆಗುತ್ತೆ ಸ್ನೇಹಿತರೆ. ಓಕೆನಾ, ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ ಒಂದು ಅಕ್ನಾಲೆಡ್ಜ್ಮೆಂಟು ರಿಸಿಪ್ಟ್ ಬರುತ್ತೆ ಸ್ನೇಹಿತರೆ. ಸೊ ಇದನ್ನು ನೀವು ಪ್ರಿಂಟ್ ತೆಗೆದುಕೊಂಡು ನಿಮ್ಮ ಒಂದು ಆಹಾರ ಇಲಾಖೆಗೆ ಕೊಡಬೇಕಾಗತ್ತೆ. ಓಕೆನಾ, ಸೊ ಅಲ್ಲಿ ಕೊಟ್ಟಾಗ ಅವರು ಒಂದು ಅಪ್ರೂವಲ್ ಮಾಡ್ತಾರೆ. ಆವಾಗ ಅಪ್ರೂವಲ್ ಮಾಡಿದಾಗ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಸಂಪೂರ್ಣವಾಗಿ ಫೋಟೋ ಮತ್ತು ಹೆಸರು ಬದಲಾವಣೆ ಆಗುತ್ತೆ ಸ್ನೇಹಿತರೆ. ಓಕೆನಾ, ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಫೋಟೋ ಮತ್ತು ನೇಮ್ ಚೇಂಜಸ್ ಮಾಡುವುದು ಯಾವ ರೀತಿ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಸೊ ಇದನ್ನು ಈ ಕೆ ವೈ ಸಿ ಮಾಡುವುದು ಎಂಬುದು ಕೂಡ ಅಂದ್ಕೊಳ್ಬೋದು ಸ್ನೇಹಿತರೆ. ಓಕೆನಾ, ಸೊ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ತಪ್ಪದೇ ಶೇರ್ ಮಾಡಿ ಸ್ನೇಹಿತರೆ. ಇದೇ ರೀತಿಯಾಗಿ ಹೊಸ ಹೊಸ ಮಾಹಿತಿಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.